ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ, ಅದೇ ರೀತಿ ಪಾಸಿಂಗ್ ಅಂಕ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪಿ ಯು ಸಿ ಪರೀಕ್ಷೆ ಕೂಡ ಮುಗಿಯಿತು, ಸಾಕಷ್ಟು ವಿದ್ಯಾರ್ಥಿಗಳು ಇನ್ನು ಮೌಲ್ಯಮಾಪನ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಯು ಸಿ ಮೌಲ್ಯಮಾಪನ ಕೂಡ ಸ್ಟ್ರಿಕ್ಟ್ ಶುರು ಆಗುತ್ತೆ. ಇಲ್ಲಿ ಮೊದಲನೇ ಡೌಟ್ ಬಂದುಬಿಟ್ಟು ಕಠಿಣವಾಗಿರುತ್ತಾ ಪಿ ಯು ಸಿ ಮೌಲ್ಯಮಾಪನ ಸ್ಟ್ರಿಕ್ಟ್ ಆಗಿ ಇರುತ್ತೋ ಅಂತ ಹೇಳಿದರು. ವರ್ಷ ವರ್ಷ ನಿಮಗೆ ಗೊತ್ತಿರೋ ಹಾಗೆ ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ವರ್ಷ ವರ್ಷ ಸ್ಟ್ರಿಕ್ಟ್ ಆಗಿ ಕಂಡುಬರುತ್ತೆ. ಅದಕ್ಕೆ ಕಾರಣ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅದಕ್ಕೆ ಸಾಕ್ಷಿಯಾಗಿ ರಿಸಲ್ಟ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ, ಪಾಸಿಂಗ್ ಸಂಖ್ಯೆ ಕೂಡ ಕಡಿಮೆ ಇದೆ. ಅದು ಕೂಡ ಈ ವರ್ಷ ಕೂಡ ಸ್ಟ್ರಿಕ್ಟ್ ಆಗುವ ಸಾಧ್ಯತೆ ಇದೆ. ಬಟ್ ಮೇಲ್ನೋಟಕ್ಕೆ ನಮಗೆ ಈ ಹಿಂದೆ ರಾಜ್ಯ ಸರ್ಕಾರ ಆದೇಶ ನೋಡೋಕೆ ಹೋದರೆ ಮೇಲ್ನೋಟಕ್ಕೆ ರಿಸಲ್ಟನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ, ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಸ್ನೇಹಿ ಮೌಲ್ಯಮಾಪನ ನಡೀತದೆ ಅಂತ ಹೇಳಿದರು. ಬಟ್ ಇಲ್ಲಿ ಯಾವುದೇ ರೀತಿ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಬಟ್ ಈ ವರ್ಷ ಸ್ವಲ್ಪ ಲಿಬರಲ್ ಆಗಿ ಆತುರ ಹಾಕಬಹುದು, ಬಟ್ ಹೇಳೋಕ್ಕಾಗೋದಿಲ್ಲ. ಬಟ್ ನೀವು ನಿಜವಾಗಿ ಅಂಕನ ಬರೆದಿದ್ರೆ, ನೀವು ನಿಜವಾಗಿ ಕರೆಕ್ಟಾಗಿ ಆನ್ಸರ್ನ ಬರೆದಿದ್ರೆ ನಿಮಗೆ ರಿಯಲಿ ಅಂಕ ಸಿಗುತ್ತೆ. ಇನ್ ಕೇಸ್ ನೀವು ಬರೆದಿರೋಂದ್ರೆ ನಿಮಗೆ ಅಂಕ ಸಿಗೋದಿಲ್ಲ. ನಂತರ ಮಾರ್ಕ್ಸ್ ಕಟ್ ಮಾಡ್ತಾರೋ ಅಂತ ಕೇಳ್ತಾಯಿದ್ರು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀವು ಉತ್ತರ ನೀವು ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಬರೆದಿದ್ರೆ ನಿಮಗೆ ಅಂಕಗಳು ಕಟ್ ಆಗೋದಿಲ್ಲ. ಇಲ್ಲಾಂದರೆ ನಿಮಗೆ ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರ್ಸನ್ನು ಕೂಡ ಬರೆದಿದ್ರೆ ಸ್ವಲ್ಪ ಅಂಕ ಕೂಡ ದೊರೆಯುವ ಸಾಧ್ಯತೆ ಇದೆ. ಕೀ ಆನ್ಸರ್ ನೋಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ವರ್ಡ್ಗಳು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆ ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿದ್ದರೆ ಆರಾಮಾಗಿ ನಿಮಗೆ ಅಂಕ ಸಿಗುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ನಂತರ ಪಾಸಿಂಗ್ ಅಂಕ ರೆಡ್ಯೂಸ್ ಮಾಡ್ತಾರೆ ಅಂತ ನ್ಯೂಸ್ ಬಂದಿತ್ತು, ಯಾವುದೇ ರೀತಿ ನ್ಯೂಸ್ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಗ್ರೇಸ್ ಅಂಕ ಕೂಡ ಇದೆ 5%, ಇದು 1-2 ಸಬ್ಜೆಕ್ಟ್ಗೆ ಮಾತ್ರ ಹೆಲ್ಪ್ಫುಲ್ ಆಗುತ್ತೆ. ಉಳಿದ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಖಂಡಿತ ಮಿನಿಮಮ್ ಅಂಕಗಳನ್ನು ಪಡೆದುಕೊಳ್ಬೋದು. ಗ್ರೇಸ್ ಅಂಕ ಒಂದು ಅಥವಾ 2 ವಿಷಯಗಳಿಗೆ ಮಾತ್ರ ನಿಮಗೆ ಯೂಸ್ ಆದರೂ ಆಗಬಹುದು. ಎಲ್ಲ ವಿಷಯದಲ್ಲಿ ನೆನಪಿರಲಿ, ಎಲ್ಲ ವಿಷಯದಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಆಗೋದಿಲ್ಲ.